ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ಮೈಸೂರು ಜಿಲ್ಲಾ ಪೊಲೀಸರು ನಾಲ್ವರು ಅಂತಾರಾಜ್ಯ ಗಾಂಜಾ ಸಾಗಾಣೆದಾರರನ್ನು ಬಂಧಿಸಿದ್ದಾರೆ. ಕೇರಳ ಮೂಲದ ಮೊಹಮ್ಮದ್ ಶಫಿ, ಸಲೀಂ, ಪಫಿ, ಇಬ್ರಾಹಿಂ ಕುಟ್ಟಿ ಬಂಧಿತ ಆರೋಪಿಗಳಾಗಿದ್ದು ಇವರಿಂದ 86 kg 300 g ಗಾಂಜಾ ಹಾಗೂ 1 ಬುಲೆರೋ ಜೀಪನ್ನು ವಶಪಡಿಸಿಕೊಳ್ಳಲಾಗಿದೆ. ಗಿಡ ಇರ್ಬೋದು ಅಂಥ ಕೇಸು ಅಥವಾ ಸ್ಮಾಲ್ ಕ್ವಾಂಟಿಟಿ ಬೇರೆ ಕಡೆ ಮೈಸೂರು ಸಿಟಿಯಿಂದ ನಮ್ಮ ಎನ್ ಆರ್ ಮೊಹಲ್ಲಾಯಿಂದ ಖರೀದಿ ಮಾಡಿರೋದಿರ್ಬೋದು ಅಥವಾ ಬೇರೆ ಕೇರಳ ಕಡೆಯಿಂದ ಸ್ವಲ್ಪ ಖರೀದಿ ಮಾಡ್ಕೊಂಡು ಬಂದಿರೋದು ಸ್ಮಾಲ್ ಕ್ವಾಂಟಿಟಿ ಸಿಗ್ತಾ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ನಾವು ಮೇಯ್ನಾಗಿ ಯಾರು ಇದನ್ನು ತೊಗೊಂಡು ಹೋಗಿ ಮೇಯ್ನ್ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಗಾಂಜಾದು ಈ ಮೇಯ್ನ್ ಗ್ಯಾಂಗ್ ಯಾರು ತರ್ತಾ ಇದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಒಂದು ತಿಂಗಳಿಂದ ಕಲೆಕ್ಟ್ ಮಾಡ್ತಾ ಇದ್ವಿ. ಈಗ ಅಂದರೆ 28ನೇ ತಾರೀಕು ಈ ಆಂಧ್ರ ಪ್ರದೇಶದಿಂದ ತೊಗೊಂಡು ಹೋಗೋ ದೊಡ್ಡ ಕ್ವಾಂಟಿಟಿ ಗಾಂಜಾನ ಕೇರಳಕ್ಕೆ ತರಳ್ತಾ ಇದ್ದಿದ್ದು ಒಂದು ಗ್ಯಾಂಗ್ನ ಹಿಡಿದಿದ್ದೀವಿ. ಸೊ 28ನೇ ತಾರೀಕು ಸಾಯಂಕಾಲ 1:05 4 ಜನ ವಿತ್ ಗಾಡಿ ಹಿಡಿದಿದ್ದೀವಿ. 86 kg ಗಾಂಜಾ ಒಂದೇ ಗಾಡಿಯಲ್ಲಿ ಸೀಸ್ ಮಾಡಿದ್ದೀವಿ. ಇವರೆಲ್ಲರೂ 4 ಜನ ಕೂಡ ಕೇರಳದವರು, ಅದರಲ್ಲಿ 3 ಜನ ಮಲ್ಲಾಪುರಂ ಜಿಲ್ಲೆಯವರು ಆ್ಯಂಡ್ ಒಬ್ಬರು ವೇನಾಡ್ ಜಿಲ್ಲೆನವರು. ಇವರೆಲ್ಲ ಅಲ್ಲಿ ಕೇರಳಕ್ಕೆ ತೊಗೊಂಡೋಗಿ ಅಲ್ಲಿಂದ ಸ್ಮಾಲ್ ಕ್ವಾಂಟಿಟೀಸಲ್ಲಿ ಅದರಲ್ಲಿ ಸ್ವಲ್ಪ ಕ್ವಾಂಟಿಟೀಸ್ ಕರ್ನಾಟಕಕ್ಕೂ ಬರುತ್ತೆ, ಕೆಲವು ಕೇರಳದಲ್ಲೇ ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಂಥ ಒಂದು ಗ್ಯಾಂಗ್ನ ಒಂದು ಖಚಿತ ಮಾಹಿತಿಯ ಮೇಲೆ ನಾವು ಹಿಡಿದಿದ್ದೀವಿ. ಆಂಧ್ರ ಪ್ರದೇಶದಿಂದ ಕರ್ನಾಟಕದ ಮೂಲಕ ಮೈಸೂರು ಮಾರ್ಗವಾಗಿ ಕೇರಳ ರಾಜ್ಯಕ್ಕೆ ಗಾಂಜಾ ಸಾಗಿಸುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಕುರಿತು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷದ್ ಮಾಹಿತಿ ನೀಡಿದ್ದಾರೆ. ಇವರೆಲ್ಲರೂ ಕೂಡ ಆಲ್ರೆಡಿ ಆರೋಪಿಗಳನ್ನ ಜೆ ಸಿಗೆ ಕೊಟ್ಟಿದ್ದೀವಿ. ಸೊ ಇದು ಯೂಶಲಿ ಏನು ನಡೀತಾ ಇತ್ತು ಅಂದರೆ, ಇದಕ್ಕೆ ಮುಂಚೆ ಈ ಸ್ಮಾಲರ್ ಡಿಸ್ಟ್ರಿಬ್ಯೂಷನ್ಸ್ ಏನಿದೆ ಆ ಚೈನ್ ಮಾತ್ರ ಹಿಡಿದಿದ್ದು, ಈಗ ಇದು ಮೇಯ್ನಾಗಿ ಏನು ಅಂದರೆ ಮೇಯ್ನ್ ಲಿಂಕ್ ಆಂಧ್ರದಿಂದ ಹೇಗೆ ಕೇರಳಕ್ಕೆ ಸಪ್ಲೈ ಆಗುತ್ತೆ ಆ ಲಿಂಕ್ನ ಹಿಡಿದಿದ್ವಿ. ಇದು ಫರ್ದರ್ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಟ್ರೈ ಟು ಫೈಂಡ್ ಔಟ್ ಇವ್ರಿಗೆ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ ಮೇಯ್ನಾಗೆ ಆಂಧ್ರದಿಂದ ಆಗಿರ್ಬೋದು ಮತ್ತು ಕೇರಳದಲ್ಲಿ ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಫರ್ದರ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀವಿ. ಆ್ಯಸ್ ಆಫ್ ನೌ ನಮ್ಮ ಇದರಲ್ಲಿ ಲಿಂಕ್ನಲ್ಲಿ ಇತ್ತೀಚೆಗಿರೋ ಕೇಸಸ್ 2 ವರ್ಷದಲ್ಲಿ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಕೇಸ್ ವಿತ್ ಲಾರ್ಜ್ ಕ್ವಾಂಟಿಟಿ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಗ್ಯಾಂಗ್ ಎನ್ಕ್ವೈರಿ ಮಾಡಿದಾಗ ಇವ್ರು ಯೂಶಲಿ 100 kg ಆ ರೇಂಜ್ನಲ್ಲಿ ಡೀಲ್ ಮಾಡುವಂಥ ಒಂದು ಗ್ಯಾಂಗು. ಇವ್ರಿಗೆ ಸಂಬಂಧಪಟ್ಟಿದ್ದ ಬೇರೆ ರಿಲೇಟೆಡ್ ಪೀಪಲ್ನೂ ಕೂಡ ಇನ್ನೂ ಎನ್ಕ್ವೈರಿ ಮಾಡಲಾಗ್ತಾ ಇದೆ.